ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಉಂಗರ. ಒಂದು ದಿನ ಚಂದ್ರಕಾಂತ ಬೆಳಗ್ ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು. ಅದನ್ನ ನೋಡಿದ ಸೂರ್ಯಕಾಂತ, ಏನೇ ಯಾವತ್ತೂ ಇಲ್ದಿರೋಗ್ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದ್ಯಾ, ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು. ಅದು ಅತ್ತೆ, ನಿಮಗ್ ಗೊತ್ತಿರ್ಬೇಕಲ್ಲ, ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ, ಅದನ್ನೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ನಿಜವಾಗ್ಲು ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲ ಆಟಾಡಕ್ ಹೋಗ್ತಿದ್ಯಾ? ಇಷ್ಟಕ್ಕೂ ಎಷ್ಟು ಸಲ ನಿನ್ ದುಡ್ಡನ್ ಕಳ್ಕೊಂಡ್ರು ನಿನಗ್ ಬುದ್ಧಿನೇ ಬರಲ್ಲ ಅಲ್ವೇನೆ ಅಂತ ಸೂರ್ಯಕಾಂತ ಅವರು ಹೇಳ್ತಿದ್ರು. ಅವ್ರ ಮಾತನ್ನ ತಲೆಗೆ ಹಾಕೊಳ್ಳದೆ ಅವಳಷ್ಟಕ್ಕವಳು ರೆಡಿಯಾಗಿ ಜಾತ್ರೆಗೆ ಹೊರಟೋದ್ಲು. ಆ ಜಾತ್ರೆನಲ್ಲಿ ಚಂದ್ರಕಾಂತಾಳಿಗೆ ರಿಂಗ್ ಆಟ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ. ಅದ್ರಿಂದ ಚಂದ್ರಕಾಂತ ಆಟನ ಆಡಕ್ಕೆ ಹೊರಟ್ಲು. ಎಲ್ನೋಡಿ ಈ ಸಲ ನಾನ್ ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕಿದ್ಲು. ಆ ರಿಂಗು ಗುರಿ ತಪ್ಪಿತು. ಮತ್ತೆ ಹಾಕಿದ್ಲು, ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು. ಈ ರೀತಿ ಚಂದ್ರಕಾಂತ ತಗೊಂಬಂದಿದ್ದ ದುಡ್ಡೆಲ್ಲ ಖಾಲಿ ಆಗೋಯ್ತು. ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು. ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ, ಏನಾಯ್ತೆ, ಯಾವಾಗ್ಲೂ ಕಳ್ಕೊಂಬರೋ ತರಾನೆ ಈ ಸಲಿನೂ ದುಡ್ಡೆಲ್ಲ ಕಳ್ಕೊಂಬಂದ್ಯಾ? ಇವ್ರಿಗೆಂಗ್ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿ ಚಂದ್ರಕಾಂತ. ಹೌದು ಅತ್ತೆ, ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ, ತಗೊಂಡೋಗಿದ್ ದುಡ್ಡೆಲ್ಲ ಖಾಲಿ ಆಯ್ತು, ಇದು ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಲು. ನನಗಾಗೆ ಎಲ್ಲ ಗೊತ್ತಾಗುತ್ತೆ ಎತ್ತು ಅಂತ ಕೇಳಿದ್ರು. ಇಲ್ ನೋಡಿ ಅತ್ತೆ, ನಿಮ್ ಹತ್ರ ಏನಾದ್ರೂ ದುಡ್ಡಿದ್ರೆ ನನಗ್ ಕೊಡಿ, ಆಟದಲ್ಲಿ ಗೆದ್ದು ನಾನ್ ನಿಮಗ್ ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ಲು. ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿನೇ ಬಂದಿಲ್ಲ, ಮತ್ತೆ ನನ್ನನ್ನ ಕೇಳ್ತೀಯಾ? ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ ಹೇಳಿದ್ರು. ಹಂಗೆಲ್ಲ ಹೇಳ್ಬೇಡಿ ಅತ್ತೆ, ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರು ಅಂತ ಕೊಟ್ರು. ಈಗ ದುಡ್ಡಿಲ್ಲ ಅಂದ್ರೆ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಹಬ್ಬನೆ, ನಿಮಗ್ ಕೈ ಮುಗಿತೀನಿ ಅತ್ತೆ, ಯಾವ್ದಾದ್ರು ದುಡ್ಡಿದ್ರೆ ಕೊಡಿ ಅಂತ ಗೋಗರಿದ್ಲು. ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತೀಯ ಅಂತ ಏನ್ ಗ್ಯಾರಂಟಿ? ಈ ದುಡ್ಡನ್ನು ಕಳ್ಕೊಂಡ್ರೆ ಹೇಗೆ? ಈ ಸಲ ಖಂಡಿತ ಗೆಲ್ತೀನಿ, ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ ಹಾಕಿ ಏನ್ ಮಾಡಿದ್ರು ನಾನ್ ಗೆಲ್ತೀನಿ ಅಂತ ಇದೆ. ಅಷ್ಟಕ್ಕೂ ನನ್ ದುಡ್ಡಿಂದಾನೇ ಆಡಿದ್ದು ನೋಡಿ, ಇವಾಗ ಏನಾದ್ರೂ ನೀವ್ ದುಡ್ಡು ಕೊಟ್ರೆ ಹಿಂಗೋಗಿ ಹಂಗೆಲ್ಲ ದುಡ್ಡನ್ನು ಗೆದ್ಕೊಂಡ್ ಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ಲು. ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರನ ತಗೊಂಬಂದ್ ಕೊಟ್ರು. ಇಲ್ ನೋಡು, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಉಂಗ್ರ ಇದೆ ನನ್ನ ಹತ್ರ, ತಗೋ. ಈ ಉಂಗ್ರನ ಮಾರಿ ದುಡ್ಡು ತಗೋಬೇಕಂತ ಹೇಳ್ತಿದೀರ ಅತ್ತೆ? ಈ ಉಂಗ್ರ ಮಾರಿದ್ರೆ ಒಂದ್ ರೂಪಾಯಿ ಬರಲ್ಲ. ಆತ್ರ ಪಡ್ಬೇಡ್ವೆ, ನಾನ್ ಹೇಳೋದನ್ ಕೇಳು. ಈ ಉಂಗ್ರನ್ ಮಾರಿದ್ರೆ ದುಡ್ಡು ಬರೋದಲ್ಲ, ಇದೇ ನಿನಗೆ ದುಡ್ಡನ್ ಕೊಡುತ್ತೆ. ನೀನು ಈ ಉಂಗ್ರನ್ ಇಟ್ಕೊಂಡು ಆಡಿದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗ್ರನ ಚಂದ್ರಕಾಂತಾಳಿಗೆ ಕೊಟ್ಟರು. ಆಶ್ಚರ್ಯದಿಂದ ಆ ಉಂಗ್ರನ್ ನೋಡ್ತಿದ್ ಚಂದ್ರಕಾಂತ ಹತ್ರ. ಇಲ್ ನೋಡು, ಒಂದ್ ಷರತ್ತು, ದುರಾಸೆ ಬೇಡ, ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು. ಸರಿ ಅತ್ತೆ, ಈ ಕಾಗೆ ಮುಖಿ ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರನ ಅವಳ ಕೈಯಲ್ಲಿ ಇಟ್ಕೊಂಡು ಯಾವ ಸ್ಟಾಲ್ ಅಲ್ಲಿ ಆ ರಿಂಗಿನ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು. ಚಂದ್ರಕಾಂತಳನ್ನು ನೋಡಿದ ಅಂಗಡಿಯವನು, ಏನ್ ಮೇಡಮ್, ಮತ್ತೆ ಸೋಲೋದಕ್ಕೆ ದುಡ್ಡು ತಂದ್ರ ಹೆಂಗೆ ಅಂತ ನಕ್ಬಿಟ್ಟ. ಕೋಪದಲ್ಲಿದ್ದ ಚಂದ್ರಕಾಂತ ಅವಳ ಹತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ, ಇಷ್ಟು ದಿನ ನನ್ನ ಎಷ್ಟು ಅಳಸ್ತೆ ಅಲ್ಲ, ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನ ನಡೆಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು. ಆಶ್ಚರ್ಯ, ಚಂದ್ರಕಾಂತ ಹಾಕಿದ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು. ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ದ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ಲು. ಆಗ ಚಂದ್ರಕಾಂತಾಳಿಗೆ ಅತ್ತೆ ಹೇಳಿದ್ ಮಾತ್ನಾಪ್ಕ ಬಂತು. ಚಂದ್ರಕಾಂತ ಆಗ ಆ ಉಂಗ್ರಕ್ಕೆ ಹೇಳಿದ್ಲು, ಇಲ್ ನೋಡು, ಈ ಜಾಗದಲ್ಲಿ 3 ವರ್ಷದಿಂದ ತುಂಬಾ ದುಡ್ಡು ಕಳ್ಕೊಂಬಿಟ್ಟೆ, ಇದೆಲ್ಲ ನಾನು ಕಷ್ಟಪಟ್ಟು ಸೇರ್ಸಿಟ್ಟಿದ್ ದುಡ್ಡು, ಅದನ್ ಕೂಡ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿಂದ ಹೋಗೋಣ, ನನಗ್ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್.
ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕುದ್ಲು. ಮತ್ತೆ ಆ ರಿಂಗು ದುಡ್ಡ ಮೇಲೆ ಬಿದ್ದಿದ್ರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನ ಗೆದ್ಲು. ಆ ಉಂಗ್ರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವಳಿಗೆ ಅರಿವಾಯ್ತು. ಅಮ್ಮಯ್ಯ, ಇವಾಗಿನವರೆಗೂ ನಾನು ಕಳ್ಕೊಂಡಿದ್ದ ದುಡ್ಡನ್ನ ಎಲ್ಲ ಸಂಪಾದನೆ ಮಾಡ್ಬಿಟ್ಟೆ. ಅಷ್ಟರಲ್ಲಿ ಆ ಅಂಗಡಿಯವನು, ಅಯ್ಯೋ ಸಾಕು ಬಿಡಿ ಮೇಡಮ್, ನಾನು ಇನ್ಮೇಲೆ ನಿಮ್ ಜೊತೆ ಆಡಲ್ಲ ಹೇಳ್ದ. ಅದಕ್ಕೆ ಚಂದ್ರಕಾಂತ, ಇಲ್ ನೋಡು, ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನು ಇಟ್ಟು ಆಡ್ತೀನಿ, ಇದೇ ಕೊನೆ ಸಲ ಅಂತ ಹೇಳಿದ್ಲು. ಸರಿ ಅಂದ ಅಂಗಡಿಯವನು. ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು, ಇಲ್ಲಿವರೆಗೂ ಸೋತೋಗಿದ್ ದುಡ್ಡು ಎಲ್ಲಾದನ್ನೂ ನಾನ್ ಗೆದ್ಬಿಟ್ಟೆ, ಈಗ ನಾನು ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಇವಾಗ ಆಡ್ತೀನಿ, ಇದೇ ಕೊನೆಯ ಆಟ, ಸರಿನಾ? ಇನ್ನೊಂದು ಸಲ ಕೋಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗ್ರಕ್ಕೆ ಮುತ್ತಿಟ್ಕೊಂಡು ಅವಳ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು. ಆಗ ರಿಂಗು ಹಾರ್ಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು. ಆಶ್ಚರ್ಯ ಪಟ್ಲು ಚಂದ್ರಕಾಂತ, ಸಂತೋಷದಲ್ಲಿ ಜಿಗಿದಾಡ್ದ ಶಾಪ್ ಅವನು. ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತ ಅಳಿಗೆ ಮೊದ್ಲು ಅಳು ಬಂತು, ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು, ಕೊನೆಗೆ ಮನೆಗ್ ಬಂದ್ಲು. ಇಲ್ ನೋಡಿ ಅತ್ತೆ, ಈ ಉಂಗ್ರ ಯಾವ ಕೆಲ್ಸಕ್ಕೂ ಬಂದಿಲ್ಲ, ಇದ್ರಿಂದ ಇದ್ದಿದ್ ದುಡ್ಡನ್ನು ಕಳ್ಕೊಂಡೆ, ನಿಮ್ ಮಗ ಕೇಳಿದ್ರೆ ನಿಮ್ ಮೇಲೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಆ ಉಂಗ್ರನ ಮತ್ತೆ ಕೊಟ್ಬಿಟ್ಲು. ಇಲ್ ನೋಡು ಹುಡ್ಗಿ, ಅಲ್ಲಿ ಏನ್ ನಡೀತೋ ನನಗೆಲ್ಲಾನು ಗೊತ್ತು ಅಂತ ಹೇಳಿದ್ರು. ಅದಕ್ಕೆ ಚಂದ್ರಕಾಂತ, ನಿಮ್ಗೆಲ್ಲ ಗೊತ್ತಾಯ್ತಾ? ಹಾಗಿದ್ರೆ ಅಲ್ಲಿವರೆಗೂ ಅಷ್ಟ ದುಡ್ಡು ಕೊಟ್ಟಿದ್ದಿ ಉಂಗ್ರ, ಕೊನೆಗೆ ಏನಕ್ಕೆಲ್ಲ ದುಡ್ಡು ಕಳ್ಕೊಳ್ಳೋ ತರ ಮಾಡ್ತು ಅಂತ ಕೇಳಿದ್ಲು. ಅಯ್ಯೋ ಸುಪ್ನಾತಿ, ನೀನು ಮುಂದ್ ಮುಂದೆ ಕಳ್ಕೊಳ್ಳೋ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ಮೊದ್ಲು ನೀನ್ ಕಳ್ಕೋಬೇಕಲ್ವೇನೆ, ಆ ಕೆಲ್ಸನೆ ಮಾಡ್ತು ಈ ಉಂಗ್ರ ಅಂತ ಹೇಳಿದ್ರು. ಹಂಗ ಅಯ್ಯೋ, ನನ್ನ ಅತಿ ಬುದ್ಧಿವಂತಿಕೆಯಿಂದ ಇರೋದನ್ನು ಕಳ್ಕೊಂಡ್ಬಿಟ್ಟೆ, ಇವಾಗ ನಮ್ ಮನೆಯವ್ರ ಕೈಲಿ ಮಾರಿ ಹಬ್ಬನೆ ನನ್ಗೆ ಅಂತ ಅನ್ಕೊಂಡ್ಲು.